ಇವತ್ತು ನಾನೇ ಮಾರ್ಕೆಟ್ನಲ್ಲಿ ಬಂದಿರತಕ್ಕಂಥದ್ದು ಹೂ ಮಾರೋರು, ಕಾಯಿ ಮಾರುವವರು, ಹಣ್ಣು ಮಾರುವವರು, ಉಳಿದಂಥ ವ್ಯಾಪಾರಸ್ಥರು ಮಾರ್ಕೆಟ್ನಲ್ಲಿ ಬಂದಿರತಕ್ಕಂಥದ್ದು ಇವತ್ತು ಯುಗಾದಿ ಹಬ್ಬ. ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಬಂದಿದ್ದೀನಿ. ಅದರ ಜೊತೆಯಲ್ಲಿ ನಾನು ಅಭ್ಯರ್ಥಿ ಆದದ್ದರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಮತ ನೀಡಿ ಆಶೀರ್ವಾದ ಮಾಡಿ ನರೇಂದ್ರ ಮೋದಿಜಿಯವ್ರ ಕೈಗಳನ್ನ ಬಲಪಡಿಸಿ ಅಂತ ವಿನಂತಿ ಮಾಡಲಿಕ್ಕೆ ಬಂದಿದ್ದೀನಿ. ಸರ್, ಈಗ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಹೇಳ್ತಾರೆ ಸಂವಿಧಾನ ಆಪತ್ತಲ್ಲಿದೆ, ಬಿಜೆಪಿಯವ್ರ ಕೈಯಲ್ಲಿ ಆಪತ್ತಿಲ್ಲದೆ ಅಂತ ಹೇಳ್ತಾರೆ. ಕಾಂಗ್ರೆಸ್ನವರು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಜನರ ಮನಸ್ಸನ್ನು ಕೆಡಿಸಿ ದೀನದಲಿತರ ಮನಸ್ಸನ್ನು ಕೆಡಿಸಿ ಓಟ್ ಪಡಿಬೇಕಂತಾರೆ. ಯಾಕಂದ್ರೆ 60 ವರ್ಷ ಆಡಳಿತ ಮಾಡಿದವರು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿಕ್ಕೆ ಆಗಿಲ್ಲ. ಅವ್ರಿಗೆ ದಲಿತರಿಗೆ ಏನು ಮಾಡಿವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಜನರಿಗೆ ಏನು ಮಾಡಿವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇಂಥ ಸುಳ್ಳು ಸುದ್ದಿಗಳನ್ನು ಹರಡುವುದರ ಮೂಲಕ ಓಟ್ ಬ್ಯಾಂಕ್ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದನ್ನು ನಾನು ಮೊಟ್ಟ ಮೊದಲಿಗೆ ಖಂಡಿಸ್ತೇನೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. ಈ ದೇಶದ ಮೊಟ್ಟ ಮೊದಲನೇ ಪ್ರಧಾನಮಂತ್ರಿ ಹೇಳಿದ್ದೇನು, ಈ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನನೇ ಧರ್ಮಗ್ರಂಥ ಅಂತ ಹೇಳಿದ್ದಾರೆ. ನೆಹರು ಹೇಳಿದ್ರ, ಇಂದಿರಾ ಗಾಂಧಿ ಹೇಳಿದ್ರ, ರಾಹುಲ್ ಗಾಂಧಿ ಹೇಳಿದ್ರ, ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರ, ಯಾರು ಹೇಳಿದರು ಈ ದೇಶಕ್ಕೆ ಧರ್ಮಗ್ರಂಥ ಅಂತ ಹೇಳಿದವ್ರು ಮೋದಿ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲ, ಮೊದಲನೇ ಬಾರಿಗೆ ಲೋಕಸಭೆ ಪ್ರವೇಶ ಮಾಡಬೇಕಾದ್ರೆ ಲೋಕಸಭೆ ಬಾಗಿಲ ಮೆಟ್ಟಲಿಗೆ ಒಂದು ದಯವಿಟ್ಟು ಸುಮ್ಮನೆ ಇರಬೇಕು, ಬಾಗಿಲಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡಿದರು. ಮಂಡಿಗಾಲು ಊರಿ ಹಣಿ ಹಚ್ಚಿ ನಮಸ್ಕಾರ ಮಾಡಿ ಹೇಳಿದರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಶ್ರೇಷ್ಠ ಸಂವಿಧಾನದಿಂದ ನಾನು ಈ ದೇಶದ ಪ್ರಧಾನಮಂತ್ರಿ ಆದೆ, ನನ್ನಂಥ ಚಹಾ ಮಾರುವವನ ಮಗ, ಚಹಾ ಮಾರುವವ ನಾನು ಈ ದೇಶದ ಪ್ರಧಾನಮಂತ್ರಿ ಆದೆ ಅಂತ ಹೆಮ್ಮಿಂದ ಹೇಳಿದರು. ಯಾವತ್ತೂ ಕೂಡ ಧಾರ್ಮಿಕ ಭಾವನೆ, ಜಾತಿ ಭಾವನೆಗಳನ್ನ ಮುನ್ನೆಲೆಗೆ ತರಲಿಲ್ಲ. ಈ ದೇಶದ ಒಬ್ಬ ಶ್ರೇಷ್ಠ ಹಿಂದುಳಿದ ವರ್ಗದ ನಾಯಕ ಯಾರಾದರೂ ಇದ್ದರೆ ಅವರು ನರೇಂದ್ರ ಮೋದಿ. ಅವರು ಯಾವತ್ತೂ ಜಾತಿ ಧರ್ಮದ ಹೆಸರು ಹೇಳಲಿಲ್ಲ. ದೇಶ ಅಭಿವೃದ್ಧಿ ಆಗಬೇಕು, ದೇಶಕ್ಕೆ ನ್ಯಾಯ ಸಿಗಬೇಕು, ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗಿಂತಲೂ ಭಾರತ ಶ್ರೀಮಂತ ಆಗಬೇಕು, ಜನ ಬಡತನ ಮುಕ್ತ ಆಗಬೇಕು. ಅವ್ರ ಕಾಲದಲ್ಲಿ 10 ವರ್ಷದ ಆಡಳಿತದಲ್ಲಿ 25 ಕೋಟಿ ಜನ ಬಡತನ ರೇಖೆಗಿಂತಲೂ ಮೇಲೆ ಬಂದಿದ್ದಾರೆ. ಇದು ನರೇಂದ್ರ ಮೋದಿ ಅವರ ಸಾಧನೆ. ಅದನ್ನು ಕಣ್ಣು ತೆಗೆದು ಕಣ್ಣಿದ್ದರೆ ಕಣ್ಣು ತೆಗೆದು ನೋಡಿತ್ತೇಳಿ ಸರ್. ಇನ್ನೊಂದವರು 5 ಗ್ಯಾರಂಟಿ ಮೇಲೆ ನೋಡಿ, ಗ್ಯಾರಂಟಿ ಆಧಾರದ ಮೇಲೆ ವೋಟ್ ಕೇಳೋದು ಜನರಿಗೆ ಮೋಸ ಮಾಡಿದಂಗೆ. ದೇಶದ ಅಭಿವೃದ್ಧಿ 10 ತಿಂಗಳಾಯ್ತು, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಬಂದು ಒಂದೇ 1 ರೂಪಾಯಿದ ಅಭಿವೃದ್ಧಿ ಮಾಡಿಲ್ಲ, ಒಂದೇ 1 ರೂಪಾಯಿದು ಅನುದಾನ ಕೊಟ್ಟಿಲ್ಲ. ಅವರು ಶಾಸಕರೇ ಮುಖ ಮುಚ್ಚಿಕೊಂಡು ಓಡಾಡ್ತಾ ಇದ್ದಾರೆ. ಅವರು ಶಾಸಕರು ಹೇಳ್ತಾ ಇದ್ದಾರೆ, ನಮ್ಮ ಭರವಸೆಗಳನ್ನು ಹಳ್ಳಿಗಳಲ್ಲಿ ನಾವೇನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ವಿ, ರೈತರಿಗೆ ಏನು ಹೇಳಿದ್ವಿ, ಯಾವುದೂ ಮಾಡಲಿಕ್ಕಾಗಿಲ್ಲ. ಈ ಚುನಾವಣೆಯಲ್ಲಿ ಹಳ್ಳಿಗಳಿಗೆ ಹೋಗಿ ನಾವು ಮತ ಕೇಳೋದಿಲ್ಲ. ಮೀಟಿಂಗ್ದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕರೆದ ಮೀಟಿಂಗ್ದಲ್ಲಿ ಅವರು ಶಾಸಕರು ಹೇಳಿದ್ದಾರೆ. ಇದಕ್ಕಿಂತಲೂ ಹೆಚ್ಚಿನದು ಬೇಕಾ? ಯಾವ ಥರ ಕಚ್ಚಾಡ್ತಾ ಇದ್ದಾರಂದ್ರೆ ರಣಹದ್ದನ ತನಕ ಕಚ್ಚಾಡ್ತಾ ಇದ್ದಾರೆ. ಗೊತ್ತಾಯ್ತಲ್ಲ, ಒಂದು ಪ್ರಾಣಿ ಸತ್ತು ಬಿದ್ದರೆ ರಣಹದ್ದುಗಳು ಹೆಂಗೆ ಹರ್ಕೊಂಡು ತಿನ್ಲಿಕ್ಕೆ ಕಚ್ಚಾಡ್ತಾ ಇರ್ತಾವ? ಆ ರೀತಿ ಭ್ರಷ್ಟಾಚಾರಕ್ಕಾಗಿ ಕಾಂಗ್ರೆಸ್ನವರು ಕಚ್ಚಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಅದನ್ನು ಪಾರ್ಟಿಯವರು ನೋಡ್ಕೊಳ್ತಾರೆ, ಅದನ್ನೆಲ್ಲ ಪಾರ್ಟಿಯವರು. ಥ್ಯಾಂಕ್ ಯು ಸರ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.